ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ನ ಕೆಮಿಸ್ಟ್ರಿ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಿಮ್ಮ ಸೆಮ್1 ಟೆಕ್ಸ್ಟ್ ಬುಕ್ಕಿನ ಥರ್ಡ್ ಕೆಮಿಸ್ಟ್ರಿ ಚಾಪ್ಟರ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ಗೆ ರಿಲೇಟೆಡ್ ಆಗಿರುವಂಥ ಕಾನ್ಸೆಪ್ಟ್ ಅಕರೆನ್ಸ್ ಆಫ್ ಮೆಟಲ್ಸ್ ಅಂತ ಏನಿದೆ ಅದರದ್ದು ಥರ್ಡ್ ವಿಡಿಯೋಲಿ ಇದ್ದೀವಿ. ಆಯ್ತಾ, ನಾವು ಇನ್ನು ಲಾಸ್ಟ್ 2 ವಿಡಿಯೋಸಲ್ಲಿ ಎನ್ರಿಚ್ಮೆಂಟ್ ಆಫ್ ಓರ್ಸ್ ಹಾಗೂ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಅನ್ನೋ ಕಾನ್ಸೆಪ್ಟ್ಸ್ನ ಕಲ್ತ್ವಿ. ಇವತ್ತಿನ ವಿಡಿಯೋಲಿ ಏನು ಕಲಿತೀವಿ ಅಂತ ನೋಡೋಣ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಕೆಮಿಸ್ಟ್ರಿ ಟೀಚರ್, ನನ್ನ ಹೆಸರು ಹರ್ಷಿತಾ SS, ನೀವು SS ಬದಲು ನನ್ನ ಸ್ಕ್ರೀನ್ಶಾಟ್ ಅಂತ ಕೂಡ ಕರಿಬಹುದು. ಓಕೆ, ಸೊ ಇವತ್ತಿನ ಕಾನ್ಸೆಪ್ಟಲ್ಲಿ ನಾವು ಅಂದರೆ ಇವತ್ತಿನ ವಿಡಿಯೋಲಿ ನಾವು ಯಾವ ಕಾನ್ಸೆಪ್ಟ್ ಕವರ್ ಮಾಡ್ತಿದ್ದೀವಿ ಅದಕ್ಕಿಂತ ಮುಂಚೆ ನಾವೊಂದು ಏನು ಮೆಟಲರ್ಜಿ ಅಂದ್ರೆ ಏನು ಅಂತ ರೀಕ್ಯಾಪ್ ಮಾಡ್ಕೊಳ್ಳೋಣ ಅಲ್ವಾ. ಸೊ ನಾ ಏನ್ ಹೇಳಿದೆ, ಮೆಟಲ್ಸ್ ಏನಿದೆ ಅದು ಅರ್ತಿನ ಕ್ರಸ್ಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಯೂಸಬಲ್ ಫಾರ್ಮಿಗೆ ತರುವಂತಹ ಪ್ರಾಸೆಸ್ನ ನಾವು ಮೆಟಲರ್ಜಿ ಅಂತ ಕರಿತೀವಿ ಅಲ್ವಾ. ಎಸ್, ಸೊ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದೇರ್ ಓರ್ಸ್ ಅಂಡ್ ರಿಫೈನಿಂಗ್ ದೆಮ್ ಫಾರ್ ಯೂಸ್ ಇಸ್ ನೋನ್ ಎಸ್ ಮೆಟಲರ್ಜಿ. ಸೊ ಇದರಲ್ಲಿ 3 ಸ್ಟೆಪ್ಸ್ ಇದೆ ಅಂದೆ. ಅದರಲ್ಲಿ ಫಸ್ಟ್ ಸ್ಟೆಪ್ ಬಂದು ಎನ್ರಿಚ್ಮೆಂಟ್ ಆಫ್ ಓರ್ಸ್. ಇದರಲ್ಲಿ ಗ್ಯಾಂಗ್ ಅನ್ನೋ ಇಂಪ್ಯೂರಿಟೀಸ್ನ ಓರ್ಸ್ ಇಂದ ಹೇಗೆ ಸೆಪರೇಟ್ ಮಾಡ್ಬೋದು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ಸೊ ಇದು ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಆ ಮೆಟಲ್ಸ್ ಏನ್ ಬರುತ್ತೆ ಅದನ್ನ ಯಾವ್ಯಾವ ಮೆಥಡ್ಸ್ ಇಟ್ಕೊಂಡು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಈ ವಿಡಿಯೋಲಿ ತಿಳ್ಕೊಂಡ್ವಿ ಅಲ್ವಾ. ಸೊ ಇವತ್ತಿನ ವಿಡಿಯೋಲಿ ನಾವು ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ, ಆ ಪ್ರಾಸೆಸ್ನ ರಿಫೈನಿಂಗ್ ಆಫ್ ಮೆಟಲ್ಸ್ ಅಂತ ಕರಿತೀವಿ. ಆಯ್ತಾ ಮಕ್ಕಳೇ? ಸೊ ರಿಫೈನಿಂಗ್ ಅಂದ್ರೆ ಏನು, ಇದು ಹೇಗ್ ನಡೆಯುತ್ತೆ, ಏನಕ್ಕೆ ಮಾಡ್ಬೇಕು ಅಂತ ಎಲ್ಲ ನಾವು ನೋಡೋಣ. ಎಸ್, ಸೊ ರಿಫೈನಿಂಗ್ ಆಫ್ ಮೆಟಲ್ಸ್ ಏನಕ್ಕೆ ಮಾಡ್ಬೇಕು ಅಂದ್ರೆ, ನಾವು ಮೆಟಲ್ಸ್ ಏನಿದೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ ಅಲ್ವಾ, ಆ ಮೆಟಲ್ಸ್ ಅಲ್ಲಿ ಇನ್ನೂ ಇಂಪ್ಯೂರಿಟೀಸ್ ಉಳ್ಕೊಂಡಿರತ್ತೆ. ಆಯ್ತಾ? ಸೊ ಆ ಇಂಪ್ಯೂರಿಟೀಸ್ನ ಸೆಪರೇಟ್ ಮಾಡೋ ಪ್ರಾಸೆಸ್ನ ನಾವು ರಿಫೈನಿಂಗ್ ಆಫ್ ಮೆಟಲ್ಸ್ ಅಂತ ಕರಿತೀವಿ. ಆಯ್ತಾ? ಅಂಡ್ ಏನು ಆ ಸೆಪರೇಷನ್ ನಡ್ಸಕ್ಕೆ ನಾವು ಒಂದು ಸ್ಪೆಷಲ್ ಪ್ರಾಸೆಸ್ನ ಯೂಸ್ ಮಾಡ್ತೀವಿ. ಆ ಪ್ರಾಸೆಸ್ನ ಹೆಸರು ಬಂದು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್. ಆಯ್ತಾ ಮಕ್ಕಳೇ? ಓಕೆ, ಎಸ್. ಸೊ ಮೆಟಲ್ಸ್ ಏನಿದೆ ಅದನ್ನ ರಿಡಕ್ಷನ್ ಪ್ರಾಸೆಸ್ ಇಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಲ್ವಾ. ಸೊ ಅದರಲ್ಲಿ ಏನು ಇಂಪ್ಯೂರಿಟೀಸ್ ಉಳ್ಕೊಂಡಿರುತ್ತೆ, ಆ ಮೆಟಲ್ಸ್ ಇನ್ನು ಪ್ಯೂರ್ ಆಗಿ ಇರಲ್ಲ. ಸೊ ಈ ಇಂಪ್ಯೂರಿಟೀಸ್ನ ಸೆಪರೇಟ್ ಮಾಡೋಕ್ಕೆ ನಾವು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ನ ಯೂಸ್ ಮಾಡ್ತೀವಿ. ಆಯ್ತಾ? ಸೊ ಯಾವ ರೀತಿಯ ಮೆಟಲ್ಸ್ನ ನಾವು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಇಟ್ಕೊಂಡು ಪ್ಯೂರಿಫೈ ಮಾಡ್ತೀವಿ ಅಂತ ನೋಡೋಣ. ಎಸ್, ಸೊ ಇಷ್ಟು ಮೆಟಲ್ಸ್ ಏನಿದೆ, ಕಾಪರ್, ಜಿಂಕ್, ಟಿನ್, ನಿಕಲ್, ಸಿಲ್ವರ್ ಹಾಗೂ ಗೋಲ್ಡ್ ಏನಿದೆ, ಈ ರೀತಿಯ ಮೆಟಲ್ಸ್ನ ನಾವು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಪ್ರಾಸೆಸ್ನ ಯೂಸ್ ಮಾಡ್ಕೊಂಡು ಪ್ಯೂರಿಫೈ ಮಾಡ್ತೀವಿ. ಆಯ್ತಾ ಮಕ್ಕಳೇ? ಸೊ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಅದರ ಸೆಟಪ್ನ ಅರ್ಥ ಮಾಡ್ಕೋಬೇಕಾಯ್ತಾ. ಸೊ ಹೇಗಿರುತ್ತೆ ಸೆಟಪ್ ಅಂತ ನೋಡೋಣ. ಎಸ್, ಸೊ ಇದು ಬಂದು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ಗೆ ಯೂಸ್ ಮಾಡುವಂಥ ಸೆಟಪ್ ಮಕ್ಕಳೇ. ಆ್ಯಂಡ್ ಈ ಸೆಟಪ್ ಅಥವಾ ಈ ಎಕ್ಸ್ಪೆರಿಮೆಂಟ್ ಏನಿದೆ, ಇದು ಎಕ್ಸ್ಪೆರಿಮೆಂಟ್ ಅನ್ನೋಕ್ಕಾಗಲ್ಲ, ಯಾಕಂದರೆ ಇದು ಲಾರ್ಜ್ ಸ್ಕೇಲಲ್ಲಿ ನಡೆಯುವಂಥ ಪ್ರಾಸೆಸ್ ಅಲ್ವಾ. ಸೊ ಈ ಪ್ರಾಸೆಸ್ಸಿನ ಡಯಾಗ್ರಾಮ್ ಏನಿದೆ ಅದನ್ನ ನಿಮ್ಮ ಎಕ್ಸಾಮಲ್ಲಿ ಎಷ್ಟೊಂದು ಸತಿ ಕೇಳಿದ್ದಾರೆ. ಆಯ್ತಾ? ಸೊ ಡಯಾಗ್ರಾಮ್ ಬಿಡಿಸಿ, ಯಾವುದಾದ್ರೂ ಪಾರ್ಟ್ಸ್ನ ಲೇಬಲ್ ಮಾಡಿ, ಇಷ್ಟು ಡಯಾಗ್ರಾಮ್ನ ಬಿಡಿಸಿ, ಬರೀ ಏನು ಆ್ಯನೋಡ್ ಮಡ್ನ ಲೇಬಲ್ ಮಾಡಿ ಅಂತ ಕೇಳ್ಬೋದು ನಿಮಗೆ. ಸೊ ಈ ರೀತಿಯ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ತುಂಬಾ ಬರುತ್ತೆ. ಸೊ ಈ ಡಯಾಗ್ರಾಮ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಡ್ರಾ ಮಾಡೋಕ್ಕೆ ಕಲ್ತ್ಕೊಳ್ಳಿ, ಆ್ಯಂಡ್ ಲೇಬಲಿಂಗ್ನು ಚೆನ್ನಾಗಿ ಮಾಡೋಕ್ಕೆ ಕಲ್ತ್ಕೊಳ್ಳಿ. ಆಯ್ತಾ? ಓಕೆ, ಸೊ ಇದರ ಕಾನ್ಸೆಪ್ಟ್ ಬಗ್ಗೆ ನಾವು ಮಾತಾಡೋಣ, ಏನಾಗ್ತಿದೆ ಇಲ್ಲಿ ಅಂತ. ಸೊ ಈ ಪ್ರಾಸೆಸ್ಸಲ್ಲಿ ಏನಾಗುತ್ತೆ, ಎರಡು ಎಲೆಕ್ಟ್ರೋಡ್ಸ್ನ ತಗೋತಾರೆ. ಆಯ್ತಾ ಮಕ್ಕಳೇ? ಈ ಎಲೆಕ್ಟ್ರೋಡ್ಸ್ನ ಒಂದು ಪವರ್ ಸಪ್ಲೈಗೆ ಅಥವಾ ಕರೆಂಟ್ ಸಪ್ಲೈಗೆ ಕನೆಕ್ಟ್ ಮಾಡ್ತಾರೆ. ಮತ್ತೆ ಈ ಇಡೀ ಏನು ಕರೆಂಟ್ ಸಪ್ಲೈ ಇರುವಂತಹ ಎಲೆಕ್ಟ್ರೋಡ್ ಸೆಟಪ್ನ ಒಂದು ಟ್ಯಾಂಕ್ ಅಲ್ಲಿ ಯಾವುದೋ ಒಂದು ಲಿಕ್ವಿಡ್ ಅಲ್ಲಿ ಏನು ಇಮರ್ಸ್ ಮಾಡ್ತಾರೆ. ಆಯ್ತಾ? ಸೊ ಲಿಕ್ವಿಡ್ ಏನು ಅಂತ ಎಲ್ಲ ನಾವು ಹೇಳ್ಕೊಡ್ತೀನಿ ನಿಮಗೆ. ಫಸ್ಟು ಎಲೆಕ್ಟ್ರೋಡ್ಸ್ ಬಗ್ಗೆ ಮಾತಾಡೋಣ ನಾವು. ಸೊ ಯಾವ ಮೆಟಲ್ನ ನಾವು ಪ್ಯೂರಿಫೈ ಮಾಡಬೇಕೋ ಆ ಇಂಪ್ಯೂರ್ ಮೆಟಲ್ನ ತಗೊಂಡು ಆ ಮೆಟ್ ಏನು ಅದರಿಂದ ಆ್ಯನೋಡ್ನ ತಯಾರು ಮಾಡ್ತಾರೆ. ಆಯ್ತಾ? ಸೊ ಆ್ಯನೋಡ್ ಅಂದ್ರೇನು, ಇಟ್ ಇಸ್ ದ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಅಲ್ವಾ. ಸೊ ನೆಗೆಟಿವ್ಲಿ ಚಾರ್ಜ್ಡ್ ಆ್ಯನಯಾನ್ಸ್ನ ಅಟ್ರಾಕ್ಟ್ ಮಾಡುವಂಥ ಎಲೆಕ್ಟ್ರೋಡ್ನ ನಾವು ಆ್ಯನೋಡ್ ಅಂತ ಕರಿತೀವಿ. ಸೊ ಆ್ಯನೋಡ್ ಇಸ್ ಮೇಡ್ ಅಪ್ ಆಫ್ ಇಂಪ್ಯೂರ್ ಮೆಟಲ್ ದಟ್ ನೀಡ್ಸ್ ಟು ಬಿ ಪ್ಯೂರಿಫೈಡ್. ಓಕೆನಾ? ನೆಕ್ಸ್ಟು ಕ್ಯಾಥೋಡ್ ಏನ್ದ್ರಲ್ಲಿ ಮಾಡಿರ್ತಾರೆ, ಪ್ಯೂರ್ ಮೆಟಲ್, ಒಂದು ಥಿನ್ ಸ್ಟ್ರಿಪ್ ಆಫ್ ಪ್ಯೂರ್ ಮೆಟಲ್ನ ತಗೊಂಡು ಕ್ಯಾಥೋಡ್ ಮಾಡಿರ್ತಾರೆ. ಆಯ್ತಾ ಮಕ್ಕಳೇ? ಥಿನ್ ಸ್ಟ್ರಿಪ್ ಯಾಕೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಮುಂದೆ ಹೋಗ್ತಾ ಹೇಳ್ತೇನೆ ಥಿನ್ ಸ್ಟ್ರಿಪ್ ಏನಕ್ಕೆ ತಗೋಬೇಕು ಅಂತ. ಸೊ ಥಿನ್ ಸ್ಟ್ರಿಪ್ ಆಫ್ ಪ್ಯೂರ್ ಮೆಟಲ್ನ ತಗೊಂಡು ಕ್ಯಾಥೋಡ್ನ ತಯಾರು ಮಾಡ್ತಾರೆ. ನೆಕ್ಸ್ಟು ಈ ಲಿಕ್ವಿಡ್ ಏನಿದೆ, ಲಿಕ್ವಿಡ್ ಏನರಿಂದ ಮಾಡ್ತಾರೆ, ಲಿಕ್ವಿಡ್ ಏನಿದೆ ಅಂತ ನೋಡೋಣ. ಸೊ ಯಾವ ಮೆಟಲ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕೋ, ಎಕ್ಸ್ಟ್ರಾಕ್ಟ್ ಅನ್ನೋದು ರಾಂಗ್ ವರ್ಡ್, ಯಾವ ಮೆಟಲ್ನ ನಾವು ಪ್ಯೂರಿಫೈ ಮಾಡಬೇಕೋ ಆ ಮೆಟಲ್ ಇದು ಸಾಲ್ಟ್ ಸೊಲ್ಯೂಷನ್. ಆಯ್ತಾ ಮಕ್ಕಳೇ? ಆ ಮೆಟಲ್ ಇದು ಸಾಲ್ಟ್ ಸೊಲ್ಯೂಷನ್ನ ತಗೊಂಡು ಅದನ್ನ ಎಲೆಕ್ಟ್ರೋಲೈಟ್ ಆಗಿ ಯೂಸ್ ಮಾಡ್ತಾರೆ. ಆಯ್ತಾ? ಸೊ ಸಾಲ್ಟ್ ಸೊಲ್ಯೂಷನ್ನ ನೀವು ಎಲೆಕ್ಟ್ರೋಲೈಟ್ ಅಂತಾನು ಕರಿಬಹುದು. ಓಕೆನಾ? ಸೊ ಇಲ್ಲಿ ನಾವು ಈ ಪ್ರಾಸೆಸ್ನ ಏನು ಕಾಪರ್ ಮೆಟಲ್ನ ಹೇಗೆ ಎಕ್ಸ್ಟ್ರಾಕ್ಟ್
ಎಕ್ಸ್ಟ್ರಾಕ್ಟ್ ಮಾಡೋದು ಪದೇ ಪದೇ ಎಕ್ಸ್ಟ್ರಾಕ್ಟ್ ಮಾಡೋಣ ಅಂತಿದ್ದೀನಿ, ಬಟ್ ಇಟ್ಸ್ ಇನ್ ಕರೆಕ್ಟ್. ಕಾಪರ್ ಮೆಟಲ್ನ ನಾವು ಆಲ್ರೆಡಿ ಯಾವ್ದು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ, ಅದನ್ನ ಪ್ಯೂರಿಫೈ ಹೇಗೆ ಮಾಡೋದು ಅಂತ ಈ ಸೆಟಪ್ ಮೂಲಕ ತಿಳ್ಕೊಳ್ಳೋಣ ಆಯಿತಾ. ಓಕೆ, ಸೊ ಈಗ ನಾನು ಹೇಳಿದೆ ಆ್ಯನೋಡ್ ಬಂದು ಇಂಪ್ಯೂರ್ ಕಾಪರ್ ಆಗಿ ತಗೋತಾರೆ, ಕ್ಯಾಥೋಡ್ನ ಪ್ಯೂರ್ ಕಾಪರ್ ಮೆಟಲ್ ಆಗಿ ತಗೋತಾರೆ ಆಯಿತಾ. ಆ್ಯಂಡ್ ಎಲೆಕ್ಟ್ರೋಲೈಟ್ ಯಾವ್ದು ತಗೋತಾರೆ, ಕಾಪರ್ ಎಕ್ಸ್ಟ್ರಾಕ್ಟ್ ಮಾಡ್ತಿರೋದ್ರಿಂದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಎಲೆಕ್ಟ್ರೋ ಲೈಟ್ ಆಗಿ ತಗೋತಾರೆ. ಆ್ಯಂಡ್ ಅದರಲ್ಲಿ ಆಸಿಡಿಫೈಡ್ ಕಾಪರ್ ಸಲ್ಫೇಟ್ನ ಯೂಸ್ ಮಾಡ್ತಾರೆ ಆಯಿತಾ. ಸೊ ಏನಾಗುತ್ತೆ, ಏನು ನಡೀತಿದೆ ಇಲ್ಲಿ ಅಂದರೆ, ಈ ಎಲೆಕ್ಟ್ರೋಡ್ ಮೂಲಕ ಕರೆಂಟ್ನ ಪಾಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಫಸ್ಟು ಆ್ಯನೋಡ್ ಹತ್ರ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಆ್ಯನೋಡ್ ಹತ್ರ ಈ ಇಂಪ್ಯೂರ್ ಮೆಟಲಿನ ಎಲೆಕ್ಟ್ರೋಡ್ ಏನಿದೆ ಅದರಲ್ಲಿರುವಂಥ ಕಾಪರ್ ಆಟಮ್ಸ್, ಪ್ಯೂರ್ ಕಾಪರ್ ಆಟಮ್ಸ್ ಏನಿರುತ್ತೆ ಕರೆಂಟ್ ಪಾಸ್ ಮಾಡಿದಾಗ ಆ ಕಾಪರ್ ಆಟಮ್ಸ್ ಕಾಪರ್ ಅಯಾನ್ಸ್ ಆಗಿ ಎಲೆಕ್ಟ್ರೋಲೈಟ್ನ ಎಂಟರ್ ಮಾಡುತ್ತೆ ಆಯಿತಾ ಮಕ್ಕಳೇ. ಎಲೆಕ್ಟ್ರೋಲೈಟ್ ಅಂದರೆ ಸಾಲ್ಟ್ ಸೊಲ್ಯೂಷನ್ನ ಎಂಟರ್ ಮಾಡುತ್ತೆ. ಸೊ ಆಗ ಏನಾಗುತ್ತೆ ಅಂದರೆ, ನೆಕ್ಸ್ಟು ಕ್ಯಾಥೋಡ್ ಹತ್ರ ಏನಾಗುತ್ತೆ ಅಂದರೆ, ಈ ಎಲೆಕ್ಟ್ರೋಲೈಟಲ್ಲಿ ಇರುವಂಥ ಕಾಪರ್ ಆ್ಯನೋಡಿಂದ ಕಾಪರ್ ಆಟಮ್ಸ್ ಅಥವಾ ಕಾಪರ್ ಅಯಾನ್ಸ್ ಏನು ಎಂಟರ್ ಆಗಿದೆ ಅಷ್ಟೇ ಕಾಪರ್ ಅಯಾನ್ಸ್ ಹೋಗ್ಬಿಟ್ಟು ಕ್ಯಾಥೋಡ್ ಮೇಲೆ ಸೆಟಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಸೊ ಇಲ್ಲಿಂದ ಆ್ಯನೋಡಿಂದ ಬರ್ತಿರುವಂಥ ಕಾಪರ್ ಫಸ್ಟು ಎಲೆಕ್ಟ್ರೋಲೈಟ್ನ ಎಂಟರ್ ಮಾಡುತ್ತೆ, ನೆಕ್ಸ್ಟು ಎಲೆಕ್ಟ್ರೋಲೈಟಿಂದ ಅಷ್ಟೇ ಅಮೌಂಟ್ ಆಫ್ ಕಾಪರ್ ಹೋಗ್ಬಿಟ್ಟು ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಅಥವಾ ಏನೋ ಒಂದು ಪದರ ಥರ ಕೂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಯಿತಾ. ಸೊ ಅದೇ ಕಾರಣಕ್ಕೆ ನಾವು ಥಿನ್ ಸ್ಟ್ರಿಪ್ ಆಫ್ ಕ್ಯಾಥೋಡ್ ತೊಗೊಂಡಿರ್ತೀವಿ ಅಥವಾ ಥಿನ್ ಸ್ಟ್ರಿಪ್ ಆಫ್ ಪ್ಯೂರ್ ಮೆಟಲ್ನ ಕ್ಯಾಥೋಡ್ ಆಗಿ ತೊಗೊಂಡಿರ್ತೀವಿ. ಸೊ ದಟ್ ಕ್ರಮೇಣ ಪ್ರಾಸೆಸ್ ನಡೀತಾ ಅದರದ್ದು ಗಾತ್ರ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಆಯಿತಾ. ಸೊ ಈ ರೀತಿಯಲ್ಲಿ ಮೆಟಲ್ಸ್ ಏನಿದೆ ಅದು ಪ್ಯೂರಿಫೈ ಆಗ್ತಿದೆ. ಈಗ ಇಂಪ್ಯೂರಿಟೀಸ್ಗೆ ಏನಾಗುತ್ತೆ, ಸಾಲ್ಯುಬಲ್ ಇಂಪ್ಯೂರಿಟೀಸ್ ಏನಿದೆ ಅಂದರೆ, ಸಾಲ್ಯುಬಲ್ ಅಂದ್ರೇನು, ವಾಟರಲ್ಲಿ ಡಿಸಾಲ್ವ್ ಆಗುವಂಥ ಇಂಪ್ಯೂರಿಟೀಸ್ ಏನಿದೆ ಅದು ಎಲೆಕ್ಟ್ರೋಲೈಟಲ್ಲೇ ಉಳ್ಕೊಳ್ಳುತ್ತೆ ಆಯಿತಾ, ಅಂದರೆ ಡಿಸಾಲ್ವ್ ಫಾರ್ಮಲ್ಲಿ ಉಳ್ಕೊಳ್ಳುತ್ತೆ. ನೆಕ್ಸ್ಟು ಇನ್ಸಾಲ್ಯುಬಲ್ ಏನು ಇಂಪ್ಯೂರಿಟೀಸ್ ಏನಿದೆ, ವಾಟರಲ್ಲಿ ಯಾವ ಇಂಪ್ಯೂರಿಟೀಸ್ ಡಿಸಾಲ್ವ್ ಆಗಲ್ವೋ ಅದು ಆ್ಯನೋಡಿನ ಹತ್ರ ಈ ರೀತಿ ಆ್ಯನೋಡ್ ಮಡ್ಡಾಗಿ ಉಳ್ಕೊಳ್ಳುತ್ತೆ ಮಕ್ಕಳೇ ಆಯಿತಾ. ಯಾಕಂದರೆ ಇದು ಸಾಲ್ಯುಬಲ್ ಇಲ್ಲ ಅಲ್ವಾ ವಾಟರಲ್ಲಿ, ಸೊ ಇದು ಪ್ರೆಸಿಪಿಟೇಟ್ ರೀತಿಯಲ್ಲಿ ಆ್ಯನೋಡ್ ಮಡ್ಡಾಗಿ ಆ್ಯನೋಡಿನ ಕೆಳಗೆ ಈ ಟ್ಯಾಂಕಲ್ಲಿ ಸೆಟಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಸೊ ನಿಮಗೆ ಇಡೀ ಸೆಟಪ್ನ ಏನು ಬಿಡಿಸ್ಬಿಟ್ಟು ಆ್ಯನೋಡ್ ಮಡ್ಡನ ಮಾತ್ರ ಲೇಬಲ್ ಮಾಡಿ ಅಂತ ಕೇಳ್ತಾರೆ. ಸೊ ಆಗ ನೀವು ಇಲ್ಲಿ ಚಿಕ್ಕ ಪೈಲ್ ಆಫ್ ಇಂಪ್ಯೂರಿಟೀಸ್ನ ಡ್ರಾ ಮಾಡಿಬಿಟ್ಟು ಅದನ್ನ ಆ್ಯನೋಡ್ ಮಡ್ ಅಂತ ಲೇಬಲ್ ಮಾಡಬೇಕು ಆಯಿತಾ. ಸೊ ಬೇಸಿಕಲಿ ನೀವೇನು ತಿಳ್ಕೊಂಡ್ರಿ, ಆ್ಯನೋಡ್ ಏನಿಂದ ಮಾಡ್ತಾನೆ ಅಂತ ತಿಳ್ಕೊಬೇಕು, ಕ್ಯಾಥೋಡ್ ಏನಿದ್ರಿಂದ ಮಾಡ್ತಾನೆ ಅಂತ ತಿಳ್ಕೊಬೇಕು, ನೆಕ್ಸ್ಟು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಯಾವ್ಯಾವ ರೀತಿಯ ಪ್ರಾಸೆಸಸ್ ನಡೆಯುತ್ತೆ ಆ್ಯಂಡ್ ಇಂಪ್ಯೂರಿಟೀಸ್ಗೆ ಏನಾಗುತ್ತೆ ಅಂತ ತಿಳ್ಕೊಬೇಕು ಆಯ್ತಾ. ಸೊ ಇಷ್ಟೇ ಇರೋದು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಯ್ತಾ ಮಕ್ಕಳೇ. ಓಕೆ, ಸೊ ನಾವು ಇವತ್ತಿನ ಕಾನ್ಸೆಪ್ಟಲ್ಲಿ ಏನೇನು ಕಲ್ತ್ಕೊಂಡ್ವಿ, ಮೆಟಲರ್ಜಿ ಏನು ಅಂತ ರಿಕ್ಯಾಪ್ ಮಾಡ್ಕೊಂಡ್ವಿ, ಅದರಲ್ಲಿ ಎನ್ರಿಚ್ಮೆಂಟ್ ಆಫ್ ಓರ್ಸ್ ಮತ್ತು ಎಕ್ಸ್ಟ್ರಾಕ್ಷನ್ ಆಲ್ರೆಡಿ ಆಗಿದೆ ಅಂತ ತಿಳ್ಕೊಂಡಾಗ ತಿಳ್ಕೊಂಡ್ಮೇಲೆ ನಾವು ರಿಫೈನಿಂಗ್ ಆಫ್ ಮೆಟಲ್ಸ್ನ ಏನಕ್ಕೆ ಮಾಡಬೇಕು, ಏನನ್ನ ಸೆಪ್ರೇಟ್ ಮಾಡೋಕ್ಕೆ ಮಾಡಬೇಕು ಅಂತ ತಿಳ್ಕೊಂಡ್ವಿ, ಮತ್ತು ಆ ಪ್ರಾಸೆಸಲ್ಲಿ ಕ್ಯಾಥೋಡ್ನ ಇಂಪ್ಯೂರ್ ಮೆಟಲಿಂದ ಮಾಡಿರ್ತಾರೆ, ಸಾರಿ ಆ್ಯನೋಡ್ನ ಇಂಪ್ಯೂರ್ ಮೆಟಲಿಂದ ಮಾಡಿರ್ತಾರೆ, ಕ್ಯಾಥೋಡ್ನ ಪ್ಯೂರ್ ಮೆಟಲಿಂದ ಮಾಡಿರ್ತಾರೆ, ನೆಕ್ಸ್ಟು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಆ್ಯನೋಡಿಂದ ಯಾವ ಕಾಪರ್ ಆಟಮ್ಸ್ ಅಥವಾ ಯಾವುದೇ ಮೆಟಲಿನ ಆಟಮ್ಸ್ ಎಲೆಕ್ಟ್ರೋಲೈಟ್ಸ್ಗೆ ಪಾಸ್ ಆಗುತ್ತೋ ಅಷ್ಟೇ ಮೆಟಲ್ ಆಟಮ್ಸ್ ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಇಂಪ್ಯೂರಿಟೀಸ್ ಏನಾಗುತ್ತೆ, ಸಾಲ್ಯುಬಲ್ ಇಂಪ್ಯೂರಿಟೀಸ್ ಏನಿದೆ ಅದು ಏನು ಎಲೆಕ್ಟ್ರೋಲೈಟಲ್ಲಿ ಡಿಸಾಲ್ವ್ ಆಗಿರುತ್ತೆ, ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ ಆ್ಯನೋಡ್ ಹತ್ರ ಆ್ಯನೋಡ್ ಮಡ್ ಆಗಿ ಡೆಪಾಸಿಟ್ ಆಗುತ್ತೆ. ಸೊ ಇಷ್ಟು ಪ್ರಾಸೆಸ್ನ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಸೊ ಇಲ್ಲಿಗೆ ನಿಮ್ಮ ಅಕರೆನ್ಸ್ ಆಫ್ ಮೆಟಲ್ ಅನ್ನೋ ಕಾನ್ಸೆಪ್ಟ್ ಮುಗೀತು ಆಯ್ತಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕೊನೆಯ ಒಂದು ನಿಮ್ಮ ಚಾಪ್ಟರ್ ಏನ ಕೊನೆಯ ಒಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತೀವಿ, ಆ್ಯಂಡ್ ಅದು ಬಂದು ಕೊರೋಷನ್ ಹಾಗೂ ಪ್ರಿವೆನ್ಷನ್ ಆಫ್ ಕೊರೋಷನ್ ಹೇಗೆ ಅಂತ ನಾವು ನೆಕ್ಸ್ಟ್ ವಿಡಿಯೋಲಿ ತಿಳ್ಕೊತೀವಿ ಆಯ್ತಾ. ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ಓದ್ಕೊಳ್ಳಿ, ಯಾವ್ಯಾವ ಕಾನ್ಸೆಪ್ಟ್ಸ್ ಗೊತ್ತಿಲ್ವೋ ಅದನ್ನ ರಿವೈಸ್ ಮಾಡಿ. ಸೊ ಫಾರ್ ನೌ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.